ಈಗ ಮೀನರಾಶಿ ನೋಡಿ, ಮೀನರಾಶಿಗೆ ಲಗ್ನದಲ್ಲಿ ಗುರು ಇರುವಂಥದ್ದು, ನೀವೇನೇ ತಿಪ್ಪರ್ಲಾಗಿ ಹಾಕಿದ್ರು ದುಡ್ಡುಗಳು ಕೈಯಲ್ಲಿ ನಿಲ್ಲಲ್ಲ, ಹೋಗ್ತಾ ಇರುತ್ತೆ, ಇಟ್ಟಿದ್ದ ದುಡ್ಡೆಲ್ಲ ಖಾಲಿ ಆಗಿರುತ್ತೆ. ಯಾಕಂದರೆ ಲಗ್ನದಲ್ಲಿ ಗುರು ಬಂದ್ರೆ ಧೈರ್ಯ ಕೊಟ್ಬಿಡ್ತೀರ, ಯಾರೋ ಬಂದು ಕೇಳ್ತಾರೆ ನಿಮ್ಮ ಹತ್ರ ಇರೋದೇ 10,000 ಇರುತ್ತೆ, ಅವ್ನು 20,000 ಕದ್ರೆ ನೀವು 5,000 10,000 ಎತ್ತಿ ಕೊಟ್ಟಾಗ್ಬಿಡ್ತೀರ, ಮುಗಿಯುತ್ತಲ್ಲಿಗೆ. ಮತ್ತು ಇರೋದನ್ನ ಖಾಲಿ ಮಾಡ್ಕೊಂಡು ತರಿಸ್ತಾನ, ಮತ್ತು ದೇವರ ದರ್ಶನ ಮಾಡೋವಂಥದ್ದು, ಗುರುಗಳಿಗೆ ಹೆಲ್ಪ್ ಮಾಡೋವಂಥದ್ದು, ಮತ್ತು ಯಾವುದೊಂದು ಫಂಕ್ಷನ್ಗಳಿಗೆ ಹೋಗುವಂಥದ್ದು, ಸಮಯ ವ್ಯಯ ಆಗುವಂಥದ್ದು. ಹೀಗೆ ಲಗ್ನದಲ್ಲಿ ನೋಡೋದಕ್ಕೆ ಗುರು ಇದ್ರೂ ಕೂಡ ಇರೋ ಥರ ದುಡ್ಡು ಇರೋ ಥರ ಕಾಣ್ತೀರ, ಆದರೆ ದುಡ್ಡು ಕಮ್ಮಿ ಇರುತ್ತೆ. ಅದು ಇದ್ರೂ ಕೂಡ ನಿಮ್ಮ ಸಮಯಕ್ಕೆ ಅದು ಒದಗದಿರೋಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ನೋಡಿ, ಲಾಭಸ್ಥಾನದಲ್ಲಿ ಶನಿ ಇರುವಂಥದ್ದು ಎಲ್ಲೋ ಒಂದು ಕಡೆ ಮಟ್ಟಿಗೆ ನಿಮಗೆ ಬರೋಂಥ ಲಾಭದಲ್ಲಿ ಸ್ವಲ್ಪ ಬಂದರೂ ಕೂಡ ಇರೋಂಥ ಇದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಸ್ವಲ್ಪ ತೊಂದರೆಯಲ್ಲಿ ಅನುಭವಿಸ್ತಾ ಇರ್ತೀರ. ಆದರೆ ಯಾರಿಗೆ ಸರ್ಕಾರಿ ಕೆಲಸ ಸಿಕ್ಕಿರಲ್ಲೋ, ಸಿಗಬೇಕು ಅಂದ್ಕೊಂಡಿದ್ರು, ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಮೀನರಾಶಿಯವ್ರಿಗೆ ನೋಡಿ ಸರ್ಕಾರ ಸಂಬಂಧಪಟ್ಟಂಗೆ ಅನುಕೂಲ ಆಗೋಂಥದ್ದು. ಅಥವಾ ಯಾರಾದರೂ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋರು ಇದ್ದರೆ, ಅವರಿಗೆ ಅಲ್ಲಿ ಮದುವೆ ಆಗದವರು ಇದ್ದರೆ ಅವರಿಗೆ ಅಲ್ಲಿ ಒಂದು ಪ್ರೀತಿ ಹುಟ್ಟುವಂಥದ್ದು, ಅಲ್ಲಿ ಯಾರೋ ಒಬ್ಬರು ನಿಮಗೆ ಪ್ರೇಮಿಗಳು ಸಿಗುವಂಥದ್ದು ಸಾಧ್ಯತೆಗಳಿರುತ್ತೆ. ಅಥವಾ ಯಾರಾದರೂ ನಿಮಗೆ ಕೆಲಸದಲ್ಲಿ ಗೌರ್ಮೆಂಟ್ ಕೆಲಸ ಇದ್ದರೂ ಅಲ್ಲಿ ಏನಾದರೂ ನಿಮಗೆ ಹೆಂಗಸರಿಂದ ತೊಂದರೆ ಆಗುವಂಥ ಸಾಧ್ಯತೆಗಳು, ಅಥವಾ ಮೊನ್ನೆ ಕೂಡ ಯಾರೋ ಹೇಳಿದ್ರು ಸ್ಟಾಫಲ್ಲೇ ಸ್ವಲ್ಪ ಏನೋ ತೊಂದರೆ ಆಗಿ ಯಾರೊಬ್ಬರು ಹೆಂಗಸರು ಹೋಗಿ ಸುಮ್ಮನೆ ಒಂದು ಕಂಪ್ಲೇಂಟ್ ಥರ ಕೊಟ್ಬಿಟ್ಟಿದ್ದಾರೆ. ಸೊ ಈ ಒಂದು 3 ತಿಂಗಳು ಅವ್ರಿಗೆ ಇದು ಮಾಡಿಬಿಟ್ಟಿದ್ರು, ತೊಂದರೆ ಆಯಿತು ಅವ್ರಿಗೆ. ಸೊ ಹೀಗಾಗಿ ಹೆಂಗಸರಿಂದ ತೊಂದರೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅವ್ರಿಗೆ, ಧನುಸು ರಾಶಿಯವ್ರಿಗೆ, ಸಾರಿ ಮೀನರಾಶಿಯವ್ರಿಗೆ. ಆದ್ದರಿಂದ ಮೀನರಾಶಿಯವರು ಕೆಲಸ ಮಾಡುವ ಜಾಗದಲ್ಲಿ, ವ್ಯವಹಾರಗಳಲ್ಲಿ, ಮನೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರುವಂಥದ್ದು, ಅಂದರೆ ಹೆಂಗಸರಿಗೆ ಸಂಬಂಧಪಟ್ಟಾಗೆ ತಾಯಿ ಆಗ್ಬೋದು, ಅಕ್ಕ ಆಗ್ಬೋದು, ಅಥವಾ ಯಾರೇ ಹೆಂಗಸರಿಂದ ಆಗಲಿ ಸ್ವಲ್ಪ ಒಂದು ಅನಾನುಕೂಲತೆ ಇರುವಂಥದ್ದು ತೋರಿಸ್ತಾ ಇದೆ. ಮತ್ತು ತಂದೆ ಏನಾದರೂ ಇದ್ದರೆ ತಂದೆಯ ಆರೋಗ್ಯದಲ್ಲಿ ವ್ಯತಿರಿಕ್ತವಾಗಿ ತೊಂದರೆ ಆಗುವಂಥ ಸಾಧ್ಯತೆಗಳು, ಹಾರ್ಟಿಗೆ ಸಂಬಂಧಪಟ್ಟಂಗೆ, ಯುರಿನರಿ ಸಂಬಂಧಪಟ್ಟಂಗೆ ತಂದೆಗೆ ಏನೋ ಒಂದು ತೊಂದರೆ ಆಗುವಂಥದ್ದು, ಮತ್ತು ಸಡನ್ನಾಗಿ ಬೀಳುವಂಥದ್ದು ಮನೆ ಹತ್ರ, ಮತ್ತು ಏನೋ ಕಾಲು ನೋವು ಉಳುಕಿರುವಂಥದ್ದು, ಏನೋ ಒಂದು ಭಯ ಭೀತಿಯಲ್ಲಿ ಇರ್ತಾರೆ ತಂದೆ, ಅಥವಾ ಅಂಥವ್ರಿಗೆ ನೀವು ಸ್ವಲ್ಪ ತಂದೆಗೆ ಹೆಲ್ಪ್ ಮಾಡೋದಂತ, ಅವ್ರಿಗೆ ಒಂದು ಆರೋಗ್ಯದಲ್ಲಿ ಶುಶ್ರೂಷೆ ಮಾಡಿಸುವಂಥದ್ದು, ಒಂದು ಒಳ್ಳೆಯ ಡಾಕ್ಟರ್ಗಳನ್ನು ನಮ್ಮ ಪರಿಚಯ ಮಾಡ್ಕೊಳ್ಳೋವಂಥದ್ದು ತೋರಿಸೋದ್ರಿಂದ ನಿಮಗೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು, ತಂದೆಯ ಒಂದು ಆರೋಗ್ಯದಲ್ಲಿ ವ್ಯತಿರಿಕ್ತವಾಗಿ ತೊಂದರೆ ಆಗ್ತಾರಿಂದ ಖಂಡಿತ ಆ ಒಂದು ವಿಚಾರದಲ್ಲಿ ನೀವು ಮನಸ್ಸು ಕೊಡಿ. ಸೊ ವಿದ್ಯಾರ್ಥಿಗಳೇ ತೊಗೊಂಡ್ರೆ ನೋಡಿ, ವಿದ್ಯಾರ್ಥಿಗಳೇ ಜನವರಿ ತಿಂಗಳಲ್ಲಿ ತುಂಬ ಅದು ಚೆನ್ನಾಗಿದೆ ಅಂತ ನಾವು ತಿಳಿಸ್ಕೊಳ್ಬೋದು. ಒಂದು ಒಳ್ಳೆ ಫ್ರೆಂಡ್ಸ್ಗಳು ಸಿಗೋವಂಥ ಒಂದು ಒಳ್ಳೆ ಓದು, ಒಂದು ಉಳಿದ ಓದಿದ್ದೆಲ್ಲ ಗ್ಯಾಪ್ನ ಬರುವಂಥದ್ದು, ಒಂದು ಹೊಸ ಒಂದು ರೀತಿಯಲ್ಲಿ ನಿಮಗೆ ಈ ಜನವರಿ ತಿಂಗಳಲ್ಲಿ ಮೀನರಾಶಿಯವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಹಣಕಾಸು ವಿಚಾರದಲ್ಲಿ ನೋಡಿದ್ರೆ ಮುಖ್ಯವಾಗಿ ಬಂದಿರೋಂಥ ಹಣ ವ್ಯಯ ಆಗುವಂಥದ್ದು, ಹಣದಲ್ಲಿ ತುಂಬ ತೊಂದರೆ ಅಂತ ನಾವು ತಿಳಿಸ್ಕೊಳ್ಬೋದು. ಯಾಕಂದರೆ ಲಗ್ನದಲ್ಲಿ ಗುರು ಇದ್ರೂ ಕೂಡ ಇಲ್ಲೊಂದು ಕಡೆ ದುಡ್ಡು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಗೊಂದಲಮಯ ಆಗುವಂಥದ್ದು, ಇರೋ ದುಡ್ಡೆಲ್ಲ ಕಳ್ಕೊಂಡು ಸ್ವಲ್ಪ ಖಾಲಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ನೋಡಿ, ಲಾಭದಲ್ಲಿ ಶನಿ ಇದ್ದರೂ ಕೂಡ ನೋಡಿ, ಇಷ್ಟು ದಿವಸ ಸ್ವಲ್ಪ ಮಟ್ಟಿಗೆ ತೊಂದರೆ ಇದ್ದರೂ ಕೂಡ ಇನ್ನು ಮತ್ತೆ ವ್ಯಯಸ್ಥಾನದಲ್ಲಿ ಶನಿ ಹೋಗ್ತಾ ಇರೋದ್ರಿಂದ ಇನ್ನು 2-3 ತಿಂಗಳ ನಂತರ, ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಂತರ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಇನ್ನೂ ಸ್ವಲ್ಪ ಗೊಂದಲಮಯ ಆಗುವಂಥದ್ದು, ಹೊರಗಡೆ ಸುತ್ತಾಟ, ಹಣ ವ್ಯಯ ಆಗುವಂಥದ್ದು, ಧನ ವ್ಯಯ ಆಗುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ, ಹಣ ವ್ಯಯ ಆಗುವಂಥದ್ದು, ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಕಾಣುತ್ತೆ. ಸೊ ಮೀನರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಸುಮಾರು ಒಂದು 50-60 ಭಾಗದಷ್ಟು ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ನೋಡಿ, ಅಂದರೆ ಮುಖ್ಯವಾಗಿ ಮೀನರಾಶಿಯವ್ರು ನೋಡಿ, ಕೆಲಸದಲ್ಲಿ ಅನುಕೂಲ ಇದೆ, ಆದರೆ ಸ್ತ್ರೀಯರಿಂದ ಸ್ವಲ್ಪ ಎಚ್ಚರಿಕೆ ಇರುವಂಥದ್ದು. ಮತ್ತು ನೋಡಿ, ಲಾಭಸ್ಥಾನದಲ್ಲಿ ಬುಧ ಮತ್ತು ಶನಿ ಇರುವಂಥದ್ದು ತಕ್ಕ ಮಟ್ಟಿಗೆ ಲಾಭ ಇರುವಂಥದ್ದು ಕಾಣ್ತಾ ಇದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ನೋಡ್ಕೊಳ್ಳೋಂಥದ್ದು, ತಂದೆಯ ಆರೋಗ್ಯದ ವಿಚಾರದಲ್ಲಿ ಗಮನ ಹರಿಸುವಂಥದ್ದು, ಮತ್ತು ಹೆಚ್ಚಿನ ಮಟ್ಟದಲ್ಲಿ ಸುತ್ತಾಟ ಇರೋದ್ರಿಂದ ಒಂದು ಕೆಲವೊಂದು ವ್ಯವಸ್ಥಿತವಾಗಿ ನೀವು ದೂರ ಪ್ರಯಾಣ ಮಾಡೋದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ನವಮಾಧಿಪತಿ ಅಂದರೆ ಸುಬ್ರಹ್ಮಣ್ಯನ ಒಂದು ಪ್ರಾರ್ಥನೆ ಮಾಡಿ, ಮತ್ತು ಗಣೇಶನ ಪ್ರತಿನಿತ್ಯ ಒಂದು ಪ್ರಾರ್ಥನೆ ಮಾಡೋಂಥದ್ದು, ಅಥವಾ ಮನೆಯಲ್ಲಿ ಒಂದು ಚಿಕ್ಕ ಗಣೇಶ ಏನಾದಿದ್ದರೆ ಅದು ಗಣೇಶನ ಒಂದು ಒಂದು ಶುಭ ಒಂದು ತಟ್ಟೆ ಅಥವಾ ಏನರಲ್ಲಿ ಇಟ್ಟು ಅದಕ್ಕೆ ಪ್ರತಿನಿತ್ಯ ನೈವೇದ್ಯ ಇಟ್ಟು ಗಣೇಶನ ಒಂದು ಮಂತ್ರಗಳಂಥದ್ದು ಮಾಡಿ, ಖಂಡಿತ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಮೀನರಾಶಿಯವರಿಗೆ ಅನುಕೂಲ ಆಗುತ್ತೆ.